ರಾಜರಾಜೇಶ್ವರಿ ನಗರದಲ್ಲಿ ನಿನ್ನೆ ರಾತ್ರಿಯ ವೇಳೆಗೆ ಮತದಾನ ಪ್ರಕ್ರಿಯೆಯನ್ನು ಮುಂದೂಡಿಕೆ ಮಾಡಲಾಯಿತು. ಮುನಿರತ್ನ ವಿರೋಧಿಗಳು ಪಣದಿಂದ ಈಗ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆದಿದೆ. ಕಾಂಗ್ರೆಸ್ ಮುಖಂಡ ಶಿವಣ್ಣ ಸಮ್ಮುಖದಲ್ಲಿ ಸಂಭ್ರಮಾಚರಣೆ ನಡೆದಿದೆ. ಕಾಂಗ್ರೆಸ್ನ ಮುಖಂಡರುಗಳೇ ಈಗ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಮುನಿರತ್ನ ವಿರೋಧಿ ಪಣದವರು ಕಾಂಗ್ರೆಸ್ನ ವಿರೋಧಿ ಕಾಂಗ್ರೆಸ್ನಲ್ಲೇ ಇರುವಂತಹ ಮುನಿರತ್ನ ವಿರೋಧಿ ಪಣದವರು ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಮತ್ತೊಂದೆಡೆ ಶಾಸಕ ಮುನಿರತ್ನ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಸ್ಥಳೀಯರು. ಜನರಿಗೆ ಆಮಿಷ ಒಡ್ಡಿ ಐಡಿ ಕಾರ್ಡ್ಗಳನ್ನು ಸಂಗ್ರಹಿಸಿದ್ದಾರೆ. ಮುನಿರತ್ನ ಕಳ್ಳತನದಿಂದ ಗೆದ್ದು ಬರಲು ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಆರ್ಆರ್ ನಗರದಲ್ಲಿ ಮುನಿರತ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಡೀ ಚುನಾವಣಾ ಪ್ರಕ್ರಿಯೆ ಮುಂದೂಡೋದಕ್ಕೆ ಮುನಿರತ್ನ ಅವರೇ ಕಾರಣ ಅನ್ನುವಂತಹ ಒಂದು ಆಪಾದನೆ ಈಗ ಜನರಿಂದ ವ್ಯಕ್ತವಾಗ್ತಾ ಇರುವುದು. ಕಾಂಗ್ರೆಸ್ ಕಾರ್ಯಕರ್ತರಿಂದಲೂ ಕೂಡ ಇದೇ ರೀತಿಯಂತಹ ಆಪಾದನೆ ವ್ಯಕ್ತವಾಗ್ತಾ ಇದೆ. ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಜೊತೆಗೆ ಸಂಪರ್ಕದಲ್ಲಿದೆ. ಮುತ್ತಪ್ಪ, ರಾಜರಾಜೇಶ್ವರಿ ನಗರದಲ್ಲಿ ವೋಟಿಂಗ್ ಇಲ್ಲ ಆದ್ರೆ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಯಾರೆಲ್ಲ ಈಗ ಮುನಿರತ್ನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತವ್ರು ಯಾರು ಇವರು? ಹರಿಪ್ರಸಾದ್, ಏನು ಆರ್ಆರ್ ನಗರದ ಒಂದು ಚುನಾವಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇದು ಅಲ್ಲಿರುವಂತಹ ಅಂದ್ರೆ ಮುನಿರತ್ನ ಅವರ ಯಾರು ವಿರೋಧಿ ಬಣಗಳಿದ್ದು ಅದೇ ಕಾಂಗ್ರೆಸ್ ನಲ್ಲಿ ಇದ್ದು ಕಾಂಗ್ರೆಸ್ ಕಾರ್ಯಕರ್ತರು ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಈಗ ಸಂಭ್ರಮಾಚರಣೆ ಮಾಡ್ತಿರುವಂತದ್ದು. ಜೊತೆಗೆ ಆರ್ಆರ್ ನಗರದ ಚುನಾವಣೆ ಇವತ್ತು ಮುನಿರತ್ನದಿಂದನೇ ಇವತ್ತು ಮುಂದೂಡಿಕೆ ಆಗಿದೆ ಅಂತ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಇದೆರಡೂ ಕೂಡ ಇವತ್ತು ಆರ್ಆರ್ ನಗರದಲ್ಲಿ ವಿಭಿನ್ನವಾಗಿ ಕಾಣ್ತಾ ಇದೆ. ಎಲ್ಲೋ ಒಂದ್ ಕಡೆ ಚುನಾವಣೆ ಏನು ಕೈತಪ್ಪಿ ಹೋಯ್ತು ಅನ್ನೋ ಒಂದು ಫೀಲ್ ಅಲ್ಲಿ ಮುನಿರತ್ನ ಇದ್ರೆ, ಮುನಿರತ್ನ ಅವರು ಈ ಬಾರಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಇನ್ನೂ ಕೂಡ ಟೈಮ್ ಸಿಕ್ತು, ಅವರಿಗೆ ದೂರ ಉಳಿಸೋದಕ್ಕೆ ಚುನಾವಣಾ ಆಯೋಗ ತುಂಬಾ ಹೆಲ್ಪ್ ಮಾಡಿದೆ ಅಂತ ಶಿವಣ್ಣ, ಏನು ಮಾಜಿ ಕಾರ್ಪಡೆದಂತ ಶಿವಣ್ಣ ಅವರು ಇವತ್ತು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಒಂದು ಸಂಭ್ರಮಾಚರಣೆ ಮಾಡಿದ್ರು. ಜೊತೆಗೆ ಆರ್ಆರ್ ನಗರಕ್ಕೆ ನಾವು ಇವತ್ತು ವೋಟ್ ಮಾಡಕ್ ಬಂದಿದ್ವಿ, ಬೇರೆ ಊರಿಂದ ಬಂದಿದ್ವಿ, ಆದ್ರೆ ಮುನಿರತ್ನ ಅವರಿಗೆ ಮಾಡಿದಂತ ಒಂದು ತಪ್ಪಿನಿಂದ ಇವತ್ತು ನಮ್ಮ ವೋಟ್ ಮಾಡೋಕೆ ಆಗಿಲ್ಲ ಅಂತ ಯಾರೆಲ್ಲ ಬೇಸರ ವ್ಯಕ್ತಪಡಿಸಿದ್ರು, ಎಲ್ಲರೂ ಕೂಡ ಇವತ್ತು ಮುನಿರತ್ನ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಇದೆರಡೂ ಕೂಡ ಇವತ್ತು ಆರ್ಆರ್ ನಗರದಲ್ಲಿ ಕಂಡು ಬಂದಂತಹ ವಿಶೇಷ ಅಂತಾನೆ ಹೇಳ್ಬೋದು ಹರಿಪ್ರಸಾದ್. ಅಂದ್ರೆ ಮುನಿರತ್ನ ಅವರು ಚುನಾವಣೆಯಿಂದ ದೂರ ಉಳಿದು ಎಲ್ಲರೂ ಕೂಡ ಇಲ್ಲಿ ಸಂತೋಷ ತಂದಿರುವ ಮಾತನ್ನು ಕೂಡ ಏನು ಅಲ್ಲಿರುವಂತಹ ಪ್ರತಿಭಟನಾಕಾರರು ಹೇಳುವುದು. ಜೊತೆಗೆ ಮುಂದೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರ್ದು ಎಂಬ ಒತ್ತಾಯನ್ನು ಕೂಡ ಅಲ್ಲಿರುವಂತಹ ಜನ ಮಾಡಿದ್ದಾರೆ ಹರಿಪ್ರಸಾದ್. ಹಾಗೇನೆ ಮತಗಟ್ಟೆಗಳ ಕಡೆಗೆ ಕೂಡ ಜನ ಬರ್ತಾ ಇದ್ರೆ ಇವತ್ತು ಬೆಳಗ್ಗೆಯಿಂದ ಏನಾದ್ರು? ಹೌದೌದು ಹರಿಪ್ರಸಾದ್, ಏನಂದ್ರೆ ಯಾವ ಬೇರೆ ಊರುಗಳಿಂದ ಬಂದು ಏನು ರಾತ್ರಿ ಎಲ್ಲ ತಂಗಿದ್ರು ತಮ್ಮ ಮನೆಗೆ ಅಥವಾ ಬೆಳಗಿನ ಜಾವ ಯಾರೆಲ್ಲ ಆರಾನಗರ ಕ್ಷೇತ್ರಕ್ಕೆ ಬಂದು ಇವತ್ತು ವೋಟ್ ಮಾಡ್ಬೇಕಂತ ಅಂದುಕೊಂಡಿದ್ರು, ಅವರೆಲ್ಲರೂ ಕೂಡ ಬೆಳಗಿನ ಜಾವ ತಮ್ಮ ತಮ್ಮ ಮತಗಟ್ಟೆಗಳ ಮುಂದೆ ವೋಟರ್ ಐಡಿ ಹಿಡ್ಕೊಂಡು ಹೋಗಿದ್ರು. ಆದ್ರೆ ಅಲ್ಲಿ ಏನು ನಿನ್ನೆ ರಾತ್ರಿ ಅಧಿಕಾರಿಗಳು ವಾಪಸ್ ಏನು ವೋಟಿಂಗ್ ಬೂತ್ ಗಳನ್ನ ತೆಗೆದುಕೊಂಡು ವಾಪಸ್ ಬಂದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಯಾರೂ ಕೂಡ ಅಲ್ಲಿ ಒಂದು ನಾಮಫಲಕಗಳನ್ನ ಹಾಕಿರ್ಲಿಲ್ಲ ಇವತ್ತು ವೋಟ್ ಇದೆ ಇಲ್ಲ ಅನ್ನೋದ್ರ ಬಗ್ಗೆ. ಹೀಗಾಗಿ ಸಾಕಷ್ಟು ಗೊಂದಲ ಕೂಡ ಆಯ್ತು. ಯಾರೆಲ್ಲ ವೋಟ್ ಮಾಡಕ್ ಬಂದಿದ್ರು ಅವರೆಲ್ಲರೂ ಕೂಡ ಖಾಲಿಕೆಯಿಂದ ಮನೆಗೆ ವಾಪಸ್ ಆಗಿದ್ದಾರೆ. ಜೊತೆಗೆ ಮುನಿರತ್ನಗೆ ಹಿಡಿ ಶಾಪ ಹಾಕುವುದ್ರ ಜೊತೆಗೆ ಚುನಾವಣಾ ಆಯೋಗಕ್ಕೂ ಕೂಡ ಒಂದು ಶಾಪವನ್ನು ಹಾಕ್ತಿದ್ದಾರೆ. ಯಾಕಂದ್ರೆ ಒಂದು ಇಂಟಿಮೇಶನ್ ಕೊಟ್ಟಿಲ್ಲ, ಜೊತೆಗೆ ಏಕಾಏಕಿ ನಮ್ಮನ್ನ ದಿಢೀರಾಗಿ ಚುನಾವಣೆಯನ್ನ ಮುಂದೂಡಿರುವುದು ಎಲ್ಲೋ ಒಂದ್ ಕಡೆ ನಮ್ಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ವೋಟ್ ಮಾಡ್ಬೇಕಂದ್ರೆ ಸಾಧ್ಯ ಆಗೋದಿಲ್ಲ ಎಂಬುದು ಒಂದು ಕಳಕಳಿ ಕೂಡ ಈಗ ವ್ಯಕ್ತಪಡಿಸುವಂತದ್ದು. ಏನು 421 ಏನು ಮತಗಟ್ಟೆಗಳಿದ್ದಾವೆ ಆರ್ಆರ್ ನಗರ ಕ್ಷೇತ್ರದಲ್ಲಿ, ಆ ಎಲ್ಲಾ ಕ್ಷೇತ್ರಗಳ ಮುಂಭಾಗದಲ್ಲೂ ಕೂಡ ಜನ ಬಂದು ಈಗ ಖಾಲಿಕೆಯಿಂದ ವಾಪಸ್ ಹೋಗ್ತಿರೋದು ಸರ್ವಸಾಮಾನ್ಯವಾಗಿ ಕಾಣ್ತಿರುವಂತದ್ದು ಹರಿಪ್ರಸಾದ್. ಓಕೆ, ಧನ್ಯವಾದ ಮುತ್ತಪ್ಪ ತಮ್ಮ ಮಾಹಿತಿಗೆ. ಶಾಸಕ ಮುನಿರತ್ನ.